ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ನತ್ವ ಸರಸ್ವತೀಂ ದೇವಿಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ पाणिनಿಯೇ ಪ್ರವೇಶಾಯ ಲಘು ಸಿದ್ಧಾಂತಕೌಮುದಿಂ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಜ ಪ್ರಣತೋಸ್ಮಿ ಮುನಿತ್ರಯಂ ಈ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಸ್ವರಸಂಧಿಯಲ್ಲಿ ಮೊದಲನೆಯದಾದ ಸಂಧಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಹಿಂದಿನ ತರಗತಿಯಲ್ಲಿ ಸಂಧಿಯನ್ನು ವಿಧಾನ ಮಾಡುವ ಸೂತ್ರ ಇಕೋ ಎಣಚಿ ಎಂಬ ಸೂತ್ರವನ್ನು ನಾನು ವಿವರಿಸಿದ್ದೇನೆ ಸಂಧಿಯಲ್ಲಿ ಎರಡು ಪದಗಳಿರ್ತದೆ ಒಂದು ಪೂರ್ವ ಪದ ಒಂದು ಉತ್ತರ ಪದ ಎಣ್ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇಕ್ ವರ್ಣಗಳಿರ್ತದೆ ಇಕ್ ವರ್ಣ ಅಂದರೆ ಈ ಉ ಋ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ವರ್ಣ ಇರ್ತದೆ ಅಂತ ಲೆಕ್ಕ ಪೂರ್ವ ಪದದ ಕೊನೆಯಲ್ಲಿ ಅದಿರುತ್ತೆ ನಾವಿಲ್ಲಿ ನೋಡಿದರೆ ಸುಧೀ ಅಂತ ಪ್ಲಸ್ ಉಪಾಸ್ಯ ಅಂತ ಉದಾಹರಣೆ ಕೊಟ್ಟಿದ್ದೇವೆ ಸುಧೀ ಎಂಬಲ್ಲಿ ಕೊನೆಯಲ್ಲಿ ಈಕಾರ ಇದೆ ಇಕಾರ ಅಂದ್ರೂ ಈಕಾರ ಅಂದ್ರು ಅದರ ಮೂಲ ರೂಪ ಒಂದೇ ಉ ಋ ಏಷಾಂ ವರ್ಣಾನಾಂ ಪ್ರತ್ಯೇಕಂ ಅಷ್ಟಾದಶ ಭೇದ ಅಂತ ಹಿಂದಿನ ಸೆಮಿಸ್ಟರ್ನಲ್ಲಿ ನಾವು ಆ ವಿಷಯವನ್ನು ತಿಳ್ಕೊಂಡಿದ್ದೇವೆ ಅ ಅಂತ ಹೇಳಿದರೆ ಅಕಾರದ ಹದಿನೆಂಟು ಪ್ರಭೇದಗಳು ಅದರ ಒಳಗಡೆ ಅಡಕವಾಗಿರುತ್ತೆ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸ್ವೀಕರಿಸಬೇಕು ಅಂತ ಲೆಕ್ಕ ಅದರಿಂದ ಈ ಪೂರ್ವ ಪದದ ಕೊನೆಯಲ್ಲಿ ಇಕಾರ ಉಕಾರ ಋಕಾರ ಋಕಾರ ಇರಬೇಕು ಅಂತಂದ್ರೆ ಇಕಾರವೂ ಇರ್ಬೋದು ಈಕಾರವೂ ಇರ್ಬೋದು ಅದರ ಪ್ಲುತವೂ ಕೂಡ ಇರಬಹುದು ಈ ಎನ್ನುವಂಥದ್ದು ಕೂಡ ಇರ್ಬೋದು ಅದೆಲ್ಲವೂ ಒಂದೇ ಅಂತ ಇಟ್ಕೋಬೇಕು ಅಂತ ಅರ್ಥಕ್ಕೆ ಅದರಿಂದ ಸುಧೀ ಎಂಬಲ್ಲಿ ಕೊನೆಯಲ್ಲಿ ಇಕಾರ ಇದೆ ಇಂಥದ್ದೇ ಉದಾಹರಣೆ ಉಕಾರಕ್ಕೆ ಋಕಾರಕ್ಕೆ ಋಕಾರಕ್ಕೆ ಉದಾಹರಣೆಗಳನ್ನು ನಾವು ನೋಡೋಣ ಇಕಹ ಸ್ಥಾನೆ ಈ ಇಕ್ ವರ್ಣದ ಸ್ಥಾನದಲ್ಲಿ ಅಂತ ಅರ್ಥ ಎಣ್ಣ ಸ್ಯಾತ್ ಎಣ್ ವರ್ಣ ಬರುತ್ತೆ ಎಣ್ ಅಂತಂದ್ರೆ ಯ ವ ರ ಲ ಈ ನಾಲ್ಕರಲ್ಲಿ ಒಂದು ವರ್ಣ ಆದೇಶವಾಗಿ ಬರುತ್ತೆ ಅಂತ ಅರ್ಥ ಅವನು ಹೇಳುವಾಗ ಇಕ್ ವರ್ಣಕ್ಕೆ ಎಣ್ ವರ್ಣ ಬರ್ತದೆ ಅಂತ ಹೇಳಿಬಿಡ್ತಾನೆ ಬಿಡ್ತಾನೆ ಎಣ್ ವರ್ಣವು ಆದೇಶವಾಗಿ ಬರುತ್ತದೆ ಯಾವಾಗ ಏನು ವಿನಿಗಮಕ ಅಂತಂದ್ರೆ ಅಚಿ ಅಂತ ಮುಂದೆ ಸ್ವರಾಕ್ಷರ ಇರುವಾಗ ಅಂತ ಹೇಳಿದಳು ಪ್ರಸ್ತುತ ಉದಾಹರಣೆಯಲ್ಲಿ ಈ ಕಾರದ ಮುಂದೆ ಉತ್ತರ ಪದದಲ್ಲಿ ಪದದ ಆರಂಭದಲ್ಲಿ ಊ ಅಂತ ಸ್ವರಾಕ್ಷರ ಇದೆ ಆದ್ರಿಂದ ಸಂಧಿಯ ನಿಯಮ ಎನ್ನುವುದು ಇಲ್ಲಿ ಸಂಗತವಾಗ್ತದೆ ಹೊಂದಾಣಿಕೆ ಆಗ್ತದೆ ಇಕಾರದ ಮುಂದೆ ಸ್ವರಾಕ್ಷರವು ಪರದಲ್ಲಿದೆ ಆದ್ರಿಂದ ಎಣ್ ವರ್ಣ ಎನ್ನುವುದು ಆದೇಶವಾಗಿ ಬರಬೇಕು ಅಂತ ಇಷ್ಟು ಅರ್ಥ ಈಗಾಗತ್ತೆ ಇಕಃ ಸ್ಥಾನೇ ಎನ್ ಸ್ಯಾತ್ ಅಚಿ ಸಂಹಿತಾಂ ವಿಷಯ ಸುಧಿ ಉಪಾಸ್ಯ ಸ್ಥಿತಿ ಇದಿಷ್ಟು ಹಿಂದಿನ ತರಗತಿಯಲ್ಲಿ ನಾನು ನಿರೂಪಣೆ ಮಾಡಿದ್ದೇನೆ ಅದರದೇ ಮುಂದುವರಿದ ಭಾಗವನ್ನು ಈಗ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಮುಂದಿನ ಸೂತ್ರ ಈ ಪ್ರಕರಣದಲ್ಲಿ ಸಂಧಿ ಪ್ರಕರಣದಲ್ಲಿ ಮುಂದಿನ ಸೂತ್ರ ಪಾಣಿನಿಯ ಅಷ್ಟಾಧ್ಯಾಯದಲ್ಲಿ ಅದು ಹಿಂದಿನ ಸೂತ್ರ ಆಗತ್ತೆ ಒಂದನೇ ಅಧ್ಯಾಯದ ಒಂದನೇ ಪಾದದ ಅರವತ್ತಾರನೇ ಸೂತ್ರ ಈ ಹಿಂದೆ ಇಕೋ ಎಣಚಿ ಅಂತ ಹೇಳಿದ್ದು ಆರನೇ ಅಧ್ಯಾಯದ ಒಂದನೇ ಪಾದದ ಎಪ್ಪತ್ತೇಳನೇ ಸೂತ್ರ ಅಂತ ನಾವು ಹೇಳಿದ್ವಿ ನಾವು ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಸೂತ್ರ ಈ ಸೂತ್ರವನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಅದರ ಪದವನ್ನ ವಿಶ್ಲೇಷಣೆ ಮಾಡಬೇಕು ವಿಭಾಗ ಮಾಡಬೇಕು ಅದರ ಪದಚ್ಛೇದ ಮಾಡಬೇಕು ಪದಚ್ಛೇದ ಮಾಡಿದರೆ ತಸ್ಮಿನ್ ಅಂತ ಮೊದಲನೇ ಪದ ಇತಿ ಅಂತ ಎರಡನೇದು ನಿರ್ದಿಷ್ಟೇ ಅಂತ ಮೂರನೇದು ಪೂರ್ವಸ್ಯ ಎಂಬುದು ನಾಲ್ಕನೆಯ ಪದ ಹೀಗೆ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಎಂಬ ಸೂತ್ರದಲ್ಲಿ ನಾಲ್ಕು ಪದಗಳು ಇದೆ ನಮಗೆ ಆರಂಭದಲ್ಲಿ ಕೇಳುವಾಗ ಸಂಶಯ ಬರಬಹುದು ತಸ್ಮಿನ್ ಇತಿ ತಸ್ಮಿನ್ ಇತಿ ಅಂತ ಆಗಬೇಕಲ್ಲ ಆದರೆ ಸೂತ್ರದಲ್ಲಿ ತಸ್ಮಿನ್ ನಿತಿ ನಕಾರಕ್ಕೆ ಮತ್ತೊಂದು ನಕಾರದ ಒತ್ತಿದೆ ಅದು ಅಲ್ಲೊಂದು ಬೇರೆ ಸಂಧಿಯಾಗಿದೆ ನಮುಡಾಗಮ ಸಂಧಿ ಅಂತ ಅದನ್ನು ಕರಿತೇವೆ ಆ ಸಂಧಿಯ ಪ್ರಕಾರ ತಸ್ಮಿನ್ ಇತಿ ತಸ್ಮಿನ್ ನಿತಿ ಅಂತ ರೂಪ ಆಗತ್ತೆ ಪದಚ್ಛೇದ ಮಾಡುವಾಗ ಹೀಗೆ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ನಾಲ್ಕು ಪದಗಳು ಈ ಸೂತ್ರದಲ್ಲಿದೆ ಈ ಸೂತ್ರ ಏನು ಹೇಳತ್ತೆ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಸೂತ್ರದಲ್ಲಿಯೇ ಅರ್ಥ ಎನ್ನುವುದು ಹುದುಗಿಕೊಂಡಿರತ್ತೆ ಆ ಅರ್ಥವನ್ನು ವೃತ್ತಿಯಲ್ಲಿ ಪ್ರಕಾಶಪಡಿಸ್ತಾರೆ ವೃತ್ತಿಯಲ್ಲಿ ಹೇಳ್ತಾರೆ ಸಪ್ತಮೀ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾಂತರೇಣ ಅವ್ಯವಹಿತ ಪೂರ್ವಸ್ಯ ಬೋಧ್ಯಂ ಅಂತ ಹೇಳ್ತಾರೆ ನಾವು ವಿದ್ಯಾರ್ಥಿಗಳು ಸೂತ್ರ ಮತ್ತೆ ವೃತ್ತಿ ಎರಡನ್ನೂ ಕೂಡ ಕಂಠಪಾಠ ಮಾಡಬೇಕು ಅದಿಲ್ಲದೆ ಇದ್ರೆ ವ್ಯಾಕರಣದಲ್ಲಿ ನಮಗೆ ಮುಂದೆ ಪ್ರವೇಶ ಮಾಡಲಿಕ್ಕಾಗೋದೇ ಇಲ್ಲ ಯಾವುದೋ ಸೂತ್ರ ವ್ಯಾಖ್ಯಾನ ಮಾಡುವಾಗ ಇನ್ನೊಂದು ಸೂತ್ರ ಬೇಕು ಇನ್ನೊಂದು ವೃತ್ತಿ ಬೇಕಾಗತ್ತೆ ನಮಗೆ ಅದಕ್ಕಾಗಿ ಎಲ್ಲ ಸೂತ್ರ ವೃತ್ತಿಗಳನ್ನು ಬಾಯ್ಪಾಠ ಮಾಡೋದೇ ಇದಕ್ಕೆ ಒಂದೇ ಉಪಾಯ ಇರುವಂಥದ್ದು ಬಾಯ್ಪಾಠ ಮಾಡಬೇಕು ಏನರ್ಥ ಇದಕ್ಕೆ ತಸ್ಮಿನ್ ಎಂಬುದು ತದ್ ಎಂಬ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ ತಸ್ಮಿನ್ ಅಂತ ಹೇಳಿದಾನೆ ತಸ್ಮಿನ್ ಇತಿ ನಿರ್ದಿಷ್ಟೆ ತಸ್ಮಿನ್ ಅನ್ನು ಸಪ್ತಮಿ ಆದ್ರಿಂದ ಸಪ್ತಮಿ ವಿಭಕ್ತಿಯಲ್ಲಿ ಒಂದು ಶಬ್ದವು ಹೇಳಲ್ಪಟ್ಟಾಗ ಅಂತ ಅರ್ಥ ಆಗತ್ತೆ ಅದನ್ನೇ ವೃತ್ತಿಯಲ್ಲಿ ಹೇಳಿದು ಸಪ್ತಮಿ ನಿರ್ದೇಶೇನ ಸಪ್ತಮಿ ನಿರ್ದೇಶನದಿಂದ ವಿಧೀಯಮಾನಂ ಹೇಳಲ್ಪಡುವ ಕಾರ್ಯಂ ಕಾರ್ಯವು ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತರವಿಲ್ಲದೆ ಅದರ ಸಾಕ್ಷಾತ್ ಪೂರ್ವದ ವರ್ಣಕ್ಕೆ ಇದು ಆದೇಶವಾಗಿ ಬರುತ್ತದೆ ಅಂತ ತಿಳ್ಕೋಬೇಕು ಅಂತ ಅರ್ಥ ಇದಕ್ಕೆ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ ಅಂತ ಇದನ್ನ ವಿವರಿಸುವುದಕ್ಕೆ ನಾನು ಹಿಂದಿನ ಉದಾಹರಣೆಯನ್ನೇ ಪುನಃ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೇನೆ ಸುಧೀ ಪ್ಲಸ್ ಉಪಾಸ್ಯ ಅಂತ ಇದೆ ಇಲ್ಲಿ ಸೂತ್ರದಲ್ಲಿ ಇಕೋ ಇಕೋಯಣಚಿ ಅಚಿ ಅಂತ ಪದ ಪ್ರಯೋಗ ಮಾಡಿದನು ಅಚಿ ಎನ್ನುವುದು ಸಪ್ತಮಿ ವಿಭಕ್ತಿಯಲ್ಲಿ ಇರುವಂತಹ ಪದ ಏನರ್ಥ ಹೇಳಿದ್ದೇವೆ ಸ್ವರವು ಪರದಲ್ಲಿ ಇರುವಾಗ ಅಂತ ಹೇಳಿದ್ದೇವೆ ಉಪಾಸ್ಯ ಆಮೇಲೆ ಉ ಸ್ವರ ಪರದಲ್ಲಿದೆ ಸ್ವರವು ಪರದಲ್ಲಿರುವಾಗ ಏನಾಗ್ತದೆ ಅಂದ್ರೆ ಸ್ವರವು ಪರದಲ್ಲಿ ಇರುವಾಗ ಆ ಸ್ವರದ ಅರ್ಥಾತ್ ಉಕಾರದ ಇಲ್ಲಿ ಉಕಾರದ ಸಾಕ್ಷಾತ್ ಪೂರ್ವದಲ್ಲಿ ಇರುವಂತಹ ಇಕ್ ವರ್ಣಕ್ಕೆ ಎಣ್ ಬರ್ತದೆ ಯಾಕೆ ಅವ್ಯವಹಿತಸ್ಯ ಪೂರ್ವಸ್ಯ ಅಂತ ಹೇಳಿದ್ದು ಅಂತಂದ್ರೆ ಮತ್ತು ಹಿಂದಕ್ಕೆ ನಾವು ಹೋದ್ರೆ ಉಕಾರದ ಸಾಕ್ಷಾತ್ ಹಿಂದೆ ಇಕಾರ ಇದೆ ಆ ಇಕಾರದ ಮತ್ತು ಹಿಂದೆ ಹೋದ್ರೆ ಅಲ್ಲೊಂದು ಉಕಾರ ಇದೆ ಸುಧಿ ಎಂಬಲ್ ಸು ಎಂಬಲ್ ಉಕಾರ ಇದೆ ಉಕಾರಕ್ಕೆ ಎಣ್ಣು ಬರುವುದ ಅಲ್ಲ ನಾವು ಹೇಳ್ತಾ ಇರುವಂತದ್ದು ನಾವು ಹೇಳ್ತಾ ಇರೋದು ಇಕಾರದ ಸ್ಥಾನದಲ್ಲಿ ಎಣ್ಣು ಬರ್ತದೆ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಾನೆ ಸಪ್ತಮಿ ನಿರ್ದೇಶೇನ ಅಚಿ ಅಂತ ಸೂತ್ರದಲ್ಲಿ ನಿರ್ದೇಶನ ಮಾಡಿದ್ರಿಂದ ಅಂತ ಅರ್ಥ ವಿಧೀಯಮಾನಂ ಕಾರ್ಯಂ ಹೇಳಲ್ಪಡುವ ಕಾರ್ಯ ಎಣ್ ಬರುತ್ತದೆ ಎಂಬ ಕಾರ್ಯವು ವರ್ಣಾಂತರೇಣ ಪೂರ್ವವರ್ಣವಾದ ಅವ್ಯವಹಿತಸ್ಯ ಪೂರ್ವಸ ಸಾಕ್ಷಾತ್ ಪೂರ್ವದಲ್ಲಿರುವ ಇಕಾರದ ಸ್ಥಾನದಲ್ಲಿ ಎಣ್ ಬರ್ತದೆ ಅಂತ ಅರ್ಥ ಅಲ್ಲಿಗೆ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ ಎಂಬ ಸೂತ್ರದ ಅರ್ಥ ಆಯಿತು ಸೂತ್ರದಲ್ಲಿ ಅರ್ಥ ಇದೆ ತಸ್ಮಿನ್ ಇತಿ ನಿರ್ದಿಷ್ಟೇ ತಸ್ಮಿನ್ ಅಂದ್ರೆ ಸಪ್ತಮಿ ವಿಭಕ್ತಿ ಅಂತ ಅರ್ಥ ಅಲ್ಲಿಗೆ ಸಪ್ತಮಿ ವಿಭಕ್ತಿಯಲ್ಲಿ ಯಾವುದೇ ಪದವನ್ನು ಹೇಳಿದಾಗ ಪೂರ್ವಸ್ಯ ಅದರ ಸಾಕ್ಷಾತ್ ಪೂರ್ವದಲ್ಲಿರುವಂತಹ ವರ್ಣಕ್ಕೆ ಹೇಳಿದ ಆದೇಶ ಬರ್ತದೆ ಅಂದರೆ ಇಲ್ಲಿ ಇಕೋಯಣಚಿ ಎಂಬ ಸೂತ್ರದಲ್ಲಿ ಸ್ವರವು ಪರದಲ್ಲಿ ಇರುವಾಗ ಸುಧಿ ಪ್ಲಸ್ ಉಪಾಸ್ಯ ಉಪಾಸ್ಯ ಎಂಬಲ್ಲಿ ಉ ಸ್ವರ ಪರದಲ್ಲಿದೆ ಅದರ ಸಾಕ್ಷಾತ್ ಪೂರ್ವದಲ್ಲಿರುವಂತಹ ಇಕಾರಕ್ಕೆ ಎಣ್ಣು ವರ್ಣ ಆದೇಶವಾಗಿ ಬರುತ್ತದೆ ಅಂತ ಅರ್ಥ ಆಯಿತು ಎಲ್ಲಿ ಆದೇಶವಾಗಿ ಬರ್ತದೆ ಅನ್ನೋದನ್ನು ಎಷ್ಟು ನಿಖರವಾಗಿ ಕವಿ ವೈಯಾಕರಣನಾದಂತಹ ಪಾಣಿನಿ ನಿರೂಪಣೆ ಮಾಡಿದ್ದಾನೆ ಈ ಸೂತ್ರಗಳು ಒಂದೊಂದು ಸೂತ್ರವೂ ಕೂಡ ಜಗದ್ವ್ಯಾಪಕವಾದ ವಿಸ್ತಾರವನ್ನು ಹೊಂದಿರುವಂಥವುಗಳು ಅವುಗಳನ್ನು ಮನನ ಮಾಡಿಕೊಂಡು ನಾವು ಬರೋಣ ಇದೇ ಸಂಧಿ ಮತ್ತೆ ಮುಂದುವರಿತದೆ ಮುಂದಿನ ತರಗತಿಯಲ್ಲಿ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಅಲ್ಲಿವರಿಗೆ ಎಲ್ರಿಗೂ ನಮೋ ನಮಃ